ಸಮೀಕ್ಷೆ ಈಗ ನೆಗೆಟಿವ್ ಬಂದಿರೋದ್ರಿಂದ ಸಚಿವರನ್ನ ಸ್ಪರ್ಧೆಗಿಳಿಸಬೇಕು. ಆಂತರಿಕ ಸಮೀಕ್ಷೆ ನಡೆಸಿರುವಂತದ್ದು ರಾಜ್ಯ ಕಾಂಗ್ರೆಸ್ನ ನಾಯಕರು. ಆದ್ರೆ ಆ ಆಂತರಿಕ ಸಮೀಕ್ಷೆಯಲ್ಲಿ ರಿಸಲ್ಟ್ ಪಾಸಿಟಿವ್ ಆಗಿಲ್ಲ. ರಾಜ್ಯದಲ್ಲಿ ಅಸೆಂಬ್ಲಿ ಚುನಾವಣೆ ನಡೀತಲ್ವಾ, ಅವಾಗಿದ್ದಂತಹ ವಾತಾವರಣ ಈಗ ಮಾಯವಾಗಿದೆಯಂತೆ. ಇದೇ ಕಾರಣಕ್ಕಾಗಿ ಸಮೀಕ್ಷೆಯ ವರದಿಯನ್ನ ನೋಡಿದಂತಹ ಹೈಕಮಾಂಡ್ ನಾಯಕರು ಈಗ ತಂತ್ರಗಾರಿಕೆಯನ್ನ ಬದಲಿಸಿದ್ದಾರಂತೆ. ಹೊಸ ಅಭ್ಯರ್ಥಿಗಳು ಬೇಡವೇ ಬೇಡ, ಯಾವುದೇ ಕಾರಣಕ್ಕೂ ಈ ಬಾರಿ ಲೋಕಸಭಾ ಚುನಾವಣೆಗೆ ಹೊಸ ಅಭ್ಯರ್ಥಿಗಳನ್ನ ಸ್ಪರ್ಧೆ ಮಾಡಿಸೋದು ಬೇಡವೇ ಬೇಡ, ಅದರ ಬದಲಿಗೆ ಸಚಿವರಿಗೆ ಟಿಕೆಟ್ ಕೊಡೋಣ ನಾವು. ಸಮೀಕ್ಷೆಯಲ್ಲಿ ವರದಿ ನೆಗೆಟಿವ್ ಆಗಿರೋದ್ರಿಂದ ಸಚಿವರನ್ನ ಸ್ಪರ್ಧೆಗೆ ಇಳಿಸೋಣ. ಸಚಿವರ ಸ್ಪರ್ಧೆಗೆ ಹೆಚ್ಚಿದೆಯಂತೆ ಒತ್ತಡ ಈಗ. ಯಾಕಂದ್ರೆ ಈ ಬಾರಿಯ ಲೋಕಸಭಾ ಚುನಾವಣೆ ಕಾಂಗ್ರೆಸ್ ಮಟ್ಟಿಗೆ ಒಂದಿಷ್ಟು ಒತ್ತಡವನ್ನ ಪ್ರತಿಷ್ಠೆಯನ್ನ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ರಾಜ್ಯ ಮಟ್ಟದಲ್ಲಿರ್ಬೋದು ಇಲ್ಲ ರಾಷ್ಟ್ರ ಮಟ್ಟದಲ್ಲಿರ್ಬೋದು. ಇದು ಅಕ್ಷಯ ಪಾತ್ರೆ ರಾಜ್ಯ ಕಾಂಗ್ರೆಸ್ ಕರ್ನಾಟಕ ಕಾಂಗ್ರೆಸ್ ಈಗ ಹೈಕಮಾಂಡ್ ನಾಯಕರಿಗೆ ಅಕ್ಷಯ ಪಾತ್ರ ಇದ್ದಂತೆ. ಅದು ಸಾಧ್ಯನೇ ಇಲ್ವಂತೆ. ಕೇವಲ 8 ರಿಂದ 10 ಕ್ಷೇತ್ರದಲ್ಲಿ ಈಗೇನಾದರೂ ಚುನಾವಣೆ ನಡೆದರೆ ಕೇವಲ 8 ರಿಂದ 10 ಕ್ಷೇತ್ರದಲ್ಲಿ ಮಾತ್ರ ಗೆಲ್ಲುವ ಚಾನ್ಸಸ್ ಇದೆಯಂತೆ.